ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಒಂದು ದೈತ್ಯ ಹಡಗು ಸಮುದ್ರದಲ್ಲಿ ಸುನಾಮಿ ಎದ್ದ ಕಾರಣದಿಂದ ಸಮುದ್ರದಲ್ಲೇ ಸಿಲುಕಿಕೊಂಡು ಮುಳುಗಿ ಹೋಯಿತು. ಈ ಹಡಗಿನಲ್ಲಿದ್ದ ಎಲ್ಲ ಪ್ರಯಾಣಿಕರು ನೀರಿನಲ್ಲಿ ಮುಳುಗಿ ಸತ್ತು ಹೋದರು. ಒಬ್ಬ ವ್ಯಕ್ತಿ ಮಾತ್ರ ಬದುಕಿದ್ದ. ಆ ವ್ಯಕ್ತಿಯ ಹೆಸರು ಚಾರ್ಲ್ಸ್. ದೇವರ ದಯೆಯಿಂದ ಚಾರ್ಲ್ಸ್ಗೆ ಏನೂ ಆಗಲಿಲ್ಲ. ಹಾಗೋ ಈಗೋ ಬದುಕುಳಿದು ಈಜಾಡುತ್ತಾ ಸಮುದ್ರದ ದಡಕ್ಕೆ ಚಾರ್ಲ್ಸ್ ಬಂದಿದ್ದಾನೆ. ಕೆಲ ಗಂಟೆಗಳ ಬಳಿಕ ಚಾರ್ಲ್ಸ್ಗೆ ಪ್ರಜ್ಞೆ ಬಂತು. ಚಾರ್ಲ್ಸ್ ಕಣ್ಣು ಬಿಟ್ಟು ನೋಡಿದ. ಚಾರ್ಲ್ಸ್ ಒಂದು ನಿರ್ಜನ ದ್ವೀಪದ ದಡದಲ್ಲಿ ಬಂದು ಬಿದ್ದಿದ್ದ. ತಕ್ಷಣ ತಾನು ಎಲ್ಲಿದ್ದೀನಿ ಅಂತ ಚಾರ್ಲ್ಸ್ಗೆ ಅರ್ಥ ಆಗಿದೆ. ಕೂಡಲೇ ಚಾರ್ಲ್ಸ್ ಅಲ್ಲಿಂದಲೇ ದೇವರಿಗೆ ಈ ರೀತಿ ಎರಡು ಕೈ ಮುಗಿಯುತ್ತಾ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಓ ದೇವರೇ, ದಯವಿಟ್ಟು ನನಗೆ ಸಹಾಯ ಮಾಡು. ಯಾರನ್ನಾದರೂ ನನಗೆ ಸಹಾಯ ಮಾಡಲು ಇಲ್ಲಿಗೆ ಕಳುಹಿಸು. ನಾನು ನಿರ್ಜನ ದ್ವೀಪದಲ್ಲಿ ಸಿಲುಕಿದ್ದೀನಿ ಅಂತ ಚಾರ್ಲ್ಸ್ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ. ದಿನಗಳು ಉಳಿದವು, ಆದರೆ ಚಾರ್ಲ್ಸ್ಗೆ ಸಹಾಯ ಮಾಡಲು ಯಾರೂ ಬರಲೇ ಇಲ್ಲ. ಬೀಚ್ನಲ್ಲೇ ಮಲಗಿ ಚಾರ್ಲ್ಸ್ ಆ ರಾತ್ರಿ ಕಳೆದ. ಮಾರನೇ ದಿನ ಎದ್ದ ನಂತರ ಮತ್ತೆ ಚಾರ್ಲ್ಸ್ ದೇವರನ್ನು ಬೇಡಿಕೊಂಡ, ಆದರೆ ದೇವರು ಸಹಾಯ ಮಾಡಲೇ ಇಲ್ಲ. ಇದೇ ತರಹ ಒಂದು ವಾರ ಕಳೆದು ಹೋಯಿತು. ಇನ್ನು ಸಹಾಯದ ನಿರೀಕ್ಷೆ ಮಾಡಿಕೊಂಡೇ ಕೂತರೆ ಊಟ ತಿಂಡಿ ಇಲ್ಲದೆ ಸಾಯಬೇಕಾಗುತ್ತೆ ಎಂದು ಯೋಚಿಸಿ ಚಾರ್ಲ್ಸ್ ಆ ದ್ವೀಪದಲ್ಲೇ ಜೀವನ ಮಾಡಲು ಶುರು ಮಾಡಿದ್ದ. ಚಾರ್ಲ್ಸ್ ಆ ದ್ವೀಪದಲ್ಲಿ ತಿರುಗಾಡಿ ಸ್ವಲ್ಪ ಮರದ ಕಟ್ಟಿಗೆಗಳು ಹಾಗೂ ಹುಲ್ಲನ್ನು ಶೇಖರಣೆ ಮಾಡಿ ಇವೆರಡರಿಂದ ತನಗಾಗಿ ಒಂದು ಗುಡಿಸಲನ್ನು ಚಾರ್ಲ್ಸ್ ನಿರ್ಮಾಣ ಮಾಡಿಕೊಂಡ. ಅಲ್ಲೇ ನಾಶವಾಗಿ ಬಿದ್ದಿದ್ದ ಹಡಗಿನಿಂದ ಕೆಲ ವಸ್ತುಗಳನ್ನು ತಗೊಂಡು ಬಂದು ತನ್ನ ಗುಡಿಸಲಿನಲ್ಲಿ ಚಾರ್ಲ್ಸ್ ಇಟ್ಟುಕೊಂಡಿದ್ದಾನೆ. ದ್ವೀಪದಲ್ಲಿದ್ದ ತೆಂಗಿನಕಾಯಿ ಹಾಗೂ ಮೀನುಗಳನ್ನು ತಿಂದು ಚಾರ್ಲ್ಸ್ ತನ್ನ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದ. ಗುಡಿಸಲಿನಲ್ಲಿ ವಾಸ ಮಾಡುತ್ತಾ ಚಾರ್ಲ್ಸ್ ದಿನಗಳನ್ನು ಕಳೆಯುತ್ತಿದ್ದ. ಒಂದು ದಿನ ಮರದ ಕಟ್ಟಿಗೆಗಳನ್ನು ಇಟ್ಟು ಬೆಂಕಿ ಹಚ್ಚಿ ಊಟವನ್ನು ಹುಡುಕುತ್ತಾ ಚಾರ್ಲ್ಸ್ ಹೋಗಿದ್ದಾನೆ. ಸಂಜೆ ವಾಪಸ್ ಬಂದು ನೋಡಿದರೆ ಚಾರ್ಲ್ಸ್ನ ಗುಡಿಸಲಿಗೆ ಬೆಂಕಿ ಬಿದ್ದು ಗುಡಿಸಲು ದಗದಗ ಎಂದು ಉರಿಯುತ್ತಾ ಇತ್ತು. ತಾನು ಈ ದ್ವೀಪದಲ್ಲಿ ತುಂಬ ಕಷ್ಟಪಟ್ಟು ಕಟ್ಟಿದ ಗುಡಿಸಲು ದಗದಗನೆ ಉರಿಯೋದು ನೋಡಿ ಚಾರ್ಲ್ಸ್ ತುಂಬಾ ದುಃಖಪಟ್ಟ. ಕೋಪದಿಂದ ಆಕಾಶವನ್ನು ನೋಡುತ್ತಾ ದೇವರಿಗೆ ಬೈಯಲು ಶುರು ಮಾಡಿದ. ಓ ದೇವರೇ, ನನಗೆ ಸಹಾಯ ಮಾಡುವಂತೆ ನಿನಗೆ ಎಷ್ಟು ಬಾರಿ ಪ್ರಾರ್ಥನೆ ಮಾಡಿದ್ದೀನಿ, ಆದರೆ ನೀನು ನನ್ನ ನೋವನ್ನು ಕೇಳಿಸಿಕೊಳ್ಳಲೇ ಇಲ್ಲ. ನಾನು ಕಷ್ಟಪಟ್ಟು ಇಲ್ಲಿ ವಾಸ ಮಾಡಲು ಒಂದು ಗುಡಿಸಲನ್ನು ನಿರ್ಮಾಣ ಮಾಡಿದೆ, ಆದರೆ ನೀನು ಅದನ್ನು ಸುಟ್ಟು ಹಾಕಿದೆ. ನೀನು ತುಂಬ ಕ್ರೂರಿ. ಚಾರ್ಲ್ಸ್ ತುಂಬಾ ಕುಸಿದು ಹೋದ. ಇಡೀ ರಾತ್ರಿ ಚಾರ್ಲ್ಸ್ ದೇವರನ್ನು ಬೈಯುತ್ತಾ ಹಾಗೆ ಬೀಚ್ನ ಮರಳಿನ ಮೇಲೆ ಚಾರ್ಲ್ಸ್ ಮಲಗಿದ್ದಾನೆ. ಮಾರನೇ ದಿನ ಬೆಳಗ್ಗೆ ಯಾರೋ ಕೂಗಿ ಚಾರ್ಲ್ಸ್ನ ಎಬ್ಬಿಸಿದರು. ಕಣ್ಣು ಬಿಟ್ಟು ನೋಡಿದ್ರೆ ಒಂದು ಸಣ್ಣ ಹಡಗು ಚಾರ್ಲ್ಸ್ ಮುಂದೆ ಬಂದು ನಿಂತಿತ್ತು. ಚಾರ್ಲ್ಸ್ ತನ್ನ ಕಣ್ಣನ್ನು ತಾನೇ ನಂಬಲು ಆಗಲಿಲ್ಲ. ಕೊನೆಗೂ ಯಾರೋ ಒಬ್ಬರು ನನ್ನ ಸಹಾಯಕ್ಕೆ ಬಂದರು ಎಂದು ಚಾರ್ಲ್ಸ್ ತುಂಬ ಖುಷಿಪಟ್ಟು ಆ ಹಡಗನ್ನು ಹತ್ತಿದ್ದಾನೆ. ಆ ಹಡಗು ಅಲ್ಲಿಂದ ಹೊರಟಿತ್ತು. ಹಡಗಿನ ಒಳಗೆ ಹೋದ ನಂತರ ಅಲ್ಲಿದ್ದ ನಾವಿಕರನ್ನು ನಾನು ಇಲ್ಲಿ ಇದ್ದೀನಿ ಎಂದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಚಾರ್ಲ್ಸ್ ಕೇಳಿದ್ದಾನೆ. ನಾವು ನೀನು ಕಳಿಸಿದ ಬೆಂಕಿಯ ಸಿಗ್ನಲ್ ನೋಡಿದ್ವಿ, ಆಗ ಈ ದ್ವೀಪದಲ್ಲಿ ಯಾರೋ ಸಿಲುಕಿದ್ದಾರೆ ಅಂತ ಅನಿಸಿ ಇಲ್ಲಿಗೆ ಬಂದ್ವಿ ಎಂದು ಹಡಗಿನ ಕ್ಯಾಪ್ಟನ್ ಹೇಳಿದ್ದಾರೆ. ನಾನು ಯಾವ ಬೆಂಕಿಯ ಸಿಗ್ನಲನ್ನು ಕಳಿಸಲಿಲ್ವಲ್ಲ ಎಂದು ಚಾರ್ಲ್ಸ್ ಹೇಳಿದ್ದಾನೆ. ನಾವು ಬೆಂಕಿಯ ಸನ್ನೆ ನೋಡಿನೇ ಇಲ್ಲಿಗೆ ಬಂದಿದ್ದು ಅಂತ ಕ್ಯಾಪ್ಟನ್ ಹೇಳಿದ್ದಾರೆ. ಈಗ ಚಾರ್ಲ್ಸ್ಗೆ ಅಚಾನಕ್ ಸುಟ್ಟು ಹೋದ ತನ್ನ ಗುಡಿಸಲು ನೆನಪಾಗಿದೆ. ಓಹೋ, ಈ ಕ್ಯಾಪ್ಟನ್ ಹೇಳ್ತಿರುವ ಫೈರ್ ಸಿಗ್ನಲ್ ನನ್ನ ಸುಟ್ಟ ಗುಡಿಸಲು ಎಂದು ಚಾರ್ಲ್ಸ್ಗೆ ಅರ್ಥ ಆಗಿದೆ. ಇದೆಲ್ಲ ದೇವರ ಪ್ಲಾನ್ ಎಂದು ಕೂಡ ಚಾರ್ಲ್ಸ್ಗೆ ಅರ್ಥ ಆಗಿದೆ. ನನ್ನನ್ನು ಈ ನಿರ್ಜನ ದ್ವೀಪದಿಂದ ಪಾರು ಮಾಡಲು ದೇವರೇ ನನ್ನ ಗುಡಿಸಲಿಗೆ ಬೆಂಕಿ ಅಂಟಿಸಿದ್ದಾನೆ ಅಂತ ಚಾರ್ಲ್ಸ್ ಅರ್ಥ ಮಾಡಿಕೊಂಡ. ದೇವರ ಯೋಜನೆ ನನ್ನ ಯೋಜನೆಗಿಂತ ದೊಡ್ಡದು ಎಂದು ಚಾರ್ಲ್ಸ್ಗೆ ಅರ್ಥ ಆಗಿದೆ. ಎರಡೂ ಕೈ ಮುಗಿಯುತ್ತಾ ಭಕ್ತಿಯಿಂದ ತನ್ನ ಪ್ರಾಣ ಕಾಪಾಡಿದ್ದಕ್ಕಾಗಿ ಚಾರ್ಲ್ಸ್ ದೇವರಿಗೆ ಧನ್ಯವಾದ ಹೇಳಿದ. ನಾವು ನಮ್ಮ ಜೀವನವನ್ನು ತೀಕ್ಷ್ಣವಾಗಿ ಗಮನಿಸಿದಾಗ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಏನು ನಡೆಯಲ್ಲ, ಏನು ನಡೆಯುತ್ತೋ ಅದು ನಮ್ಮ ಆಯ್ಕೆ ಆಗಿರಲ್ಲ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಯೋಚನೆ ಮಾಡುತ್ತಾ ಕೊರಗುತ್ತಿರುತ್ತೀವಿ. ಕಷ್ಟಗಳು ಬಂದಾಗ ನಾವು ಎದುರುತ್ತಾ ನಡುಗುತ್ತೀವಿ. ನಮ್ಮ ತಾಳ್ಮೆ ಮುರಿದು ಹೋಗುತ್ತೆ, ನಂಬಿಕೆ ಬಾಡಿ ಹೋಗುತ್ತೆ. ಆಗ ನಾವು ದೇವರನ್ನು ಬಯಲು ಶುರು ಮಾಡ್ತೀವಿ. ಕಷ್ಟದ ಸಮಯ ಬಂದಾಗ ನಾವುಗಳು ದೇವರನ್ನು ನಂಬಿ ಮುಂದಕ್ಕೆ ಹೆಜ್ಜೆ ಇಡಬೇಕು. 700 ಕೋಟಿಗೂ ಅಧಿಕ ಜನಗಳು ವಾಸ ಮಾಡುತ್ತಿರುವ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ತನ್ನದೇ ಆದ ಯೋಜನೆ ಹಾಗೂ ಉದ್ದೇಶ ಸೃಷ್ಟಿ ಮಾಡಿ ಭೂಲೋಕಕ್ಕೆ ಕಳಿಸಿರುತ್ತಾನೆ. ನಾವು ನಮ್ಮ ಪ್ರಯತ್ನಗಳನ್ನು ಮಾಡುತ್ತಾ ಇರಬೇಕು, ದೇವರನ್ನು ನಂಬಬೇಕು. ನಮ್ಮ ಪ್ರಯತ್ನಗಳು ಹಾಗೂ ದೇವರ ಆಶೀರ್ವಾದ ಒಟ್ಟಿಗೆ ಸೇರಿ ನಮ್ಮನ್ನು ನಮ್ಮ ಎಲ್ಲ ಸಮಸ್ಯೆಗಳಿಂದ ದೂರ ಮಾಡುತ್ತವೆ. ಹೀಗಾಗಿ ಜೀವನದಲ್ಲಿ ಯಾವಾಗಾದರೂ ನೀವು ಹಾಕಿದ ಪ್ಲಾನ್ ಉಲ್ಟಾ ಆಗುತ್ತಿದ್ದರೆ, ನೀವು ಅಂದುಕೊಂಡಿದ್ದಕ್ಕೆಲ್ಲ ವಿರುದ್ಧವಾಗಿ ನಡೀತಾ ಇದ್ದರೆ, ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಿ. ದೇವರು ನಿಮಗಾಗಿ ಬೇರೆ ಏನೋ ದೊಡ್ಡ ಪ್ಲ್ಯಾನ್ ಮಾಡುತ್ತಿದ್ದಾನೆ. ದೇವರ ಪ್ಲ್ಯಾನ್ ಯಾವಾಗಲೂ ನಿಮಗಿಂತ ಒಳ್ಳೆಯ ದೊಡ್ಡದಾದ ಯೋಜನೆ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ.